ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ಮಾರ್ಟ್ ಚಂದ್ರಕಲಾ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಚಂದ್ರಕಲಾ ಮೋಹನ್ ಬಾಬು ಅಂತ. ಇವತ್ತಿನ ವಿಡಿಯೋನಲ್ಲಿ ನೀವು ನಮ್ಮ ದ್ರಾಕ್ಷಿ ತೋಟಕ್ಕೆ ಬಳ್ಳಿಗಳನ್ನು ಹಾಲ್ಟ್ ಮಾಡೋಕ್ಕೆ ಬಂದಿದ್ದಾರೆ, ಹಾಗೆ ಗೊನೆಗಳನ್ನು ಸಹ ಕಟ್ಟೋದಕ್ಕೆ ಬಂದಿದ್ದಾರೆ. ಕಡಿಮೆ ಬಂದಿದೆ, ಇದು ಬ್ಯಾಕ್ ಪ್ರೋನಿಂಗ್ ಅಲ್ವಾ, ಕಡಿಮೆ ಬಂದಿದೆ. ಅದನ್ನೆಲ್ಲ ಈ ವಿಡಿಯೋನಲ್ಲಿ ನೀವು ತಿಳ್ಕೊಬೋದು. ಫ್ರೆಂಡ್ಸ್ ಬನ್ನಿ, ಬೆಳಗ್ಗೆನೇ 5 ಗಂಟೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿದ್ದಾಯಿತು. ಈ ಕಡೆ ಅನ್ನಕ್ಕಿಟ್ಟಿದ್ದೀನಿ, ಅನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಕಡೆಗೆ ಮುದ್ದೆಗೆ ಇಟ್ಟಿದ್ದೀನಿ ಮನೆಯವ್ರಿಗೆ. ಎತ್ತಿಗಿನ ಮೇಲೆ ಸಾಂಬಾರು ಮಾಡ್ತಾಯಿದ್ದೀನಿ, ಅಲ್ಲಿ ಬೇಯ್ತಾ ಇದೆ. ಇಲ್ಲಿ ಇವತ್ತು ಶುಕ್ರವಾರ ಅಲ್ವಾ, ನಮ್ಮೂರಿನ ಚೌಡೇಶ್ವರಿ ಅಮ್ಮನವ್ರಿಗೆ ಪೊಂಗಲ್ ಪ್ರಸಾದ ಮಾಡ್ತಾಯಿದ್ದೀನಿ. ಇಲ್ಲಿ ಏಲಕ್ಕಿ ಹೊಡಿತಾ ಇದ್ದೀನಿ, ಅದನ್ನು ಹೊಡೆದಿದ್ದಾಯಿತು. ಮತ್ತು ಇಲ್ಲಿ ಮುದ್ದೆ ಮಾಡ್ತಾಯಿದ್ದೀನಿ ಮನೆಯವ್ರಿಗೆ, ಅನ್ನ ಮುದ್ದೆ ಮತ್ತು ಇದಕ್ಕಿನ ಮೇಲೆ ಸಾಂಬಾರು ಇವತ್ತು ಶುಕ್ರವಾರ ಮಾಡಿದ್ದೀನಿ. ಫ್ರೆಂಡ್ಸ್ ಅರ್ಧ ಅವರ್ ಆದಮೇಲೆ ನೀರು ಬಿಟ್ಕೊಳ್ಳುತ್ತಲ್ವ ಮುದ್ದೆ, ಅದಕ್ಕೆ ನಾನು ಕೆಳಗಡೆ ಆಟ್ ಬಾಕ್ಸಲ್ಲಿ ತಟ್ಟೆ ಹಾಕಿರ್ತೀನಿ. ನಾನು ನನ್ನ ಮೊದಲ ವಿಡಿಯೋಗಳು ನೀವು ನೋಡಿರ್ಬೋದು, ನಾನು ಯಾವಾಗಲೂ ತಟ್ಟೆ ಹಾಕಿರ್ತೀನಿ. ಫ್ರೆಂಡ್ಸ್ ಯಾವಾಗಲೇ ಮುದ್ದೆ ಮಾಡಲಿ, ನಾವು ಈ ರೀತಿ ನಮ್ಮಲ್ಲಿ ಕಡೆ ನಮಸ್ಕಾರ ಮಾಡ್ಕೊತೀವಿ. ನಮ್ಮನೆಯಲ್ಲಿ ಹೀಗೆ ನೆಲೆಸಿರ್ಬೇಕಪ್ಪ ಅಂತ ನಮಸ್ಕಾರ ಮಾಡ್ಕೊತೀವಿ. ಫ್ರೆಂಡ್ಸ್ ನೀವು ಯಾರಾದರೂ ಈ ರೀತಿ ನಮಸ್ಕಾರ ಮಾಡ್ಕೊಳ್ಳಂಗಿದ್ರೆ ಕಾಮೆಂಟ್ನಲ್ಲಿ ಹೇಳಿ. ಇಲ್ಲಿ ನಾನು ಇತ್ತಿಗಿನ ಬೇಲೆ ಸಾಂಬಾರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಇಲ್ಲಿ ಸ್ವಲ್ಪ ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ, ಇಲ್ಲಿ ಸಾಸಿವೆ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್ ಈ ವಿಡಿಯೋನ ನೋಡೋದಕ್ಕೆ ಮುಂಚೆ ಪ್ಲೀಸ್ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವು ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈರುಳ್ಳಿ ಕರಿಬೇವು ಫ್ರೈ ಆಗಿದ್ದಾಯ್ತು, ರುಬ್ಬಿಕೊಂಡಿರುವ ಮಸಾಲೆ ಹಾಕ್ತಾಯಿದ್ದೀನಿ. ಯಾವೆಲ್ಲ ನೋಡ್ಸಿದ್ರೆ ರುಬ್ಬಿಕೊಂಡಿರೋದು ಏನೇನು ಹಾಕಿದ್ದೀನಿ ಎಲ್ಲ ತೋರಿಸಿದ್ರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ, ಎಲ್ಲರೂ ಲೆಂತಿ ಆಗ್ತಾಯಿದೆ ಅಂತ ಹೇಳ್ತಾಯಿದ್ದಾರೆ. ಸಿಂಪಲಾಗಿ ತೋರಿಸ್ತಾಯಿದ್ದೀನಿ. ಇತ್ತಿಕ್ಕಿನ ಬೇಳೆ ಸಾಂಬಾರು ರೆಡಿಯಾಗಿದೆ. ಫ್ರೆಂಡ್ಸ್ ಇಲ್ಲಿ ಅನ್ನ ಆಗಿದೆ, ಇಲ್ಲಿ ಹೆಸರುಬೇಳೆ ಪೊಂಗಲ್ಗೆ ಬೇಯಿಸ್ಕೊಂಡಿದ್ದೀನಿ, ಇಲ್ಲಿ 1 ಕೆಜಿ ಬೆಲ್ಲ ಒಡೆದಿಟ್ಕೊಂಡಿದ್ದೀನಿ, ಇಲ್ಲಿ ಮುದ್ದೆ ಆಗಿದೆ, ಇಲ್ಲಿ ದ್ರಾಕ್ಷಿ ಇಟ್ಕೊಂಡಿದ್ದೀನಿ, ಹೆಸರುಬೇಳೆ ಬೆಂದಿದೆ, ಇಲ್ಲಿ ಬಗ್ಸ್ಕೊತಾ ಇದ್ದೀನಿ. ಫ್ರೆಂಡ್ಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ, ನೀವು ವಿಡಿಯೋ ಲೈಕ್ ಮಾಡೋದ್ರಿಂದ ತುಂಬ ಜನಕ್ಕೆ ಶೇರ್ ಆಗುತ್ತೆ, ಪ್ಲೀಸ್ ಲೈಕ್ ಮಾಡಿ. ಫ್ರೆಂಡ್ಸ್ ಇಲ್ಲಿ ಪೊಂಗಲ್ ರೆಡಿ ಆಯಿತು, ಬನ್ನಿ ದೇವಸ್ಥಾನಕ್ಕೆ ಹೋಗಿ ಬರೋಣ. ಹಾಗೆ ಮುಂದೆ ನಮ್ಮ ಬಂದಿರುವ ಕೂಲಿಯವರು ಹೇಗೆ ಆಲ್ಟ್ ಮಾಡಿದ್ರು, ದ್ರಾಕ್ಷಿಗೊನೆ ಹೇಗೆ ಕಟ್ಟಿದ್ರು ಅಂತ ಮುಂದೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್ ನಮ್ಮೂರು ಮುದ್ದೆನಲ್ಲಿ ಪಕ್ಕ ಇದೆ, ನಮ್ಮೂರ ಮೇಲೆ ಇವತ್ತು ಮುದ್ದೆನಹಳ್ಳಿಯಲ್ಲಿ ಹಾಸ್ಪಿಟಲ್ ಓಪನ್ ಇದೆ, ಅದಕ್ಕೆ ಕರ್ನಾಟಕ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸರ್ ಅವರು ಬಂದಿದ್ದರು, ಹಾಗೆ ಆರೋಗ್ಯ ಸಚಿವ ಕೆ ಸುಧಾಕರ್ ಸರ್ ಅವರು ಬಂದಿದ್ದರು. ಇವರೆಲ್ಲ ಈಗ ನಮ್ಮೂರ ಮೇಲೇ ಮುದ್ದೆನಹಳ್ಳಿಗೆ ಹೋಗ್ತಾ ಇದ್ದಾರೆ. ಇದು ನಮ್ಮ ದೇವಸ್ಥಾನ ಹತ್ರನೇ, ನಾವೆಲ್ಲ ಇಲ್ಲಿ 11 ಗಂಟೆಯಲ್ಲಿ ದೇವಸ್ಥಾನ ಹತ್ರನೇ ಇದ್ವಿ. ನಾನು ಇಲ್ಲಿ ಶೂಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್ ಬನ್ನಿ ಮಂಗಳಾರತಿ ತೊಗೊಂಬರೋಣ. ಇವತ್ತು ಸ್ವೀಟ್ ಪೊಂಗಲ್ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಫ್ರೆಂಡ್ಸ್ ನೀವು ನಮಸ್ಕಾರ ಮಾಡ್ಕೊಳ್ಳಿ, ಎಲ್ರಿಗೂ ಒಳ್ಳೆಯದಾಗಲಿ. ಫ್ರೆಂಡ್ಸ್ ನಮ್ಮ ಚಾನಲ್ನ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಮಾಡಿ. ಫ್ರೆಂಡ್ಸ್ ಫ್ರೆಂಡ್ಸ್ ನಮ್ಮೂರಿನ ಭಕ್ತಾದಿಗಳು ಮಂಗಳಾರತಿ ತೊಗೊಂಡು ಪ್ರಸಾದ ತೊಗೊಂಡು ಹೋಗಿದ್ದಾರೆ. ಬನ್ನಿ ನಮ್ಮ ತೋಟಕ್ಕೆ ಹೋಗಿ ಬರೋಣ, ನಮ್ಮ ತೋಟದಲ್ಲಿ ಏನು ಮಾಡ್ತಾಯಿದ್ದಾರೆ, ಯಾವ ರೀತಿ ಕೀಳ್ತಾ ಇದ್ದಾರೆ ಕುಳಿಯವರು ಅಂತ ನೋಡ್ಕೊಂಬರೋಣ. ಪ್ಲೀಸ್ ಈ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ನಮ್ಮ ಚೌಡೇಶ್ವರಿ ಅಮ್ಮನವರು ನಮಸ್ಕಾರ ಹಾಕ್ಕೊಳ್ಳಿ. ಫ್ರೆಂಡ್ಸ್ ನಮ್ಮ ದ್ರಾಕ್ಷಿ ತೋಟದಲ್ಲಿ ಈ ದಿನ ನಾವು ಬಳ್ಳಿಗಳನ್ನು ಆಲ್ಟ್ ಮಾಡಿಸ್ತಾ ಇದ್ದೇವೆ. ದ್ರಾಕ್ಷಿ ಬಳ್ಳಿಗಳು ಸಬ್ ಕ್ಯಾನ್ ಮಾಡಿರುವ ಜಾಗದಿಂದ ಮುಂದೆ 8 ರಿಂದ 10 ಗಿಣ್ಣುಗಳು ಮುಂದೆ ಹೋದ ಮೇಲೆ ಬಳ್ಳಿಗಳು ಮುಂದೆ ಬೆಳೆಯದಂತೆ ಕೊನೆ ಚಿಗುರನ್ನು ಚೂಟಬೇಕು.
ಮುಂದೆ ಬಳ್ಳಿಯ ಬೆಳವಣಿಗೆಯನ್ನು ಅಲ್ಲಿಗೆ ನಿಲ್ಲಿಸಲಾಗುತ್ತದೆ. ಇದರಿಂದ ನಾವು ಗಿಡಕ್ಕೆ ಒದಗಿಸಿದ ಪೋಷಕಾಂಶಗಳು ವ್ಯರ್ಥವಾಗುವುದನ್ನು ತಡೆಯುವುದಲ್ಲದೆ ಬಳ್ಳಿ ಚೆನ್ನಾಗಿ ಬೆಳೀತು ಮುಂದಿನ ಬೆಳೆಯಲ್ಲಿ ಉತ್ತಮ ಫಸಲು ಬರುವುದಕ್ಕೆ ಈ ಪ್ರಕ್ರಿಯೆ ಮೊದಲನೇ ತಯಾರಿಯಾಗಿರುತ್ತದೆ. ಈ ದಿನ ಸುಮಾರು 9 ಜನ ಕೂಲಿ ಕಾರ್ಮಿಕರು ಆಲ್ಟ್ ಮಾಡಲು ಬಂದಿದ್ದಾರೆ. ಈ ದಿನಕ್ಕೆ ಪ್ರೋನಿಂಗ್ ಮಾಡಿ ಸುಮಾರು 65 ದಿನಗಳು ಕಳೆದಿವೆ. ಕೂಲಿ ಕಾರ್ಮಿಕರು ಆಲ್ಟ್ ಮಾಡಿಕೊಂಡು ಜೊತೆ ಜೊತೆಯಲ್ಲಿ ಅಲ್ಲಲ್ಲಿ ಇರುವ ಗೊನೆಗಳನ್ನು ಸಹ ಕಟ್ಕೊಳ್ತಿದ್ದಾರೆ. ಇದು ಬ್ಯಾಕ್ ಪ್ರೋನಿಂಗ್ ಆಗಿರುವುದರಿಂದ ಹೆಚ್ಚು ಫಸಲು ಬಂದಿಲ್ಲ. ಆದ್ದರಿಂದ ಎರಡು ಕೆಲಸ ಒಟ್ಟಿಗೆ ಮಾಡಿಸಲಾಗುತ್ತಿದೆ. ಫ್ರೆಂಡ್ಸ್, ಇಲ್ಲಿ ಅವರು ಅಲ್ಲಿ ದ್ರಾಕ್ಷಿ ಗೊನೆ ಕಟ್ತಾ ಇದ್ದಾರಲ್ಲ, ಇಲ್ಲಿ ನಾನು ಬೆಳಗ್ಗೆ ಅವರು ಹೋಟ್ಲಿಂದನೇ ತಂದುಕೊಟ್ಟಿದ್ದರು. ಇಲ್ಲಿ ಅವ್ರಿಗೆ ಬೇಗ ಮುಗ್ದೋಗುತ್ತೆ, ಅದಕ್ಕೆ ತಿಂಡಿ ಮಾಡ್ತಾ ಇದ್ದೀನಿ. ಇಲ್ಲಿ ಹುಳಿ ಗೊಜ್ಜು ಮಾಡ್ತಾ ಇದ್ದೀನಿ, ಸಾಂಬಾರು ಪುಡಿ ಹಾಕ್ಬಿಟ್ಟು. ಸಿಂಪಲ್ಲಾಗಿರುತ್ತೆ, ನೀವು ನೋಡಿ. ಇಲ್ಲಿ ಎರಡು ನಿಂಬೆಹಣ್ಣು ಗಾತ್ರದ್ದು ಹುಣಸೆಹಣ್ಣು ಇಲ್ಲಿ ನೆನೆಸ್ತಾ ಇದ್ದೀನಿ. ಅನ್ನ ಅಲ್ಲಿ ಹಾಕ್ತಾಯಿದೆ ಸ್ಟೋವ್ ಮೇಲೆ. ಫ್ರೆಂಡ್ಸ್, ಸಿಂಪಲ್ಲಾಗಿ ಆಗೋಗುತ್ತೆ. ನಾನು ಬೆಳಗ್ಗೆ ಅನ್ನ ಇಟ್ಕೊಂಡು ಬೆಳೆಸಾರು ಮುದ್ದೆ ಮತ್ತು ಪೊಂಗಲ್ ಮಾಡಿ ದೇವಸ್ಥಾನಕ್ಕೆ ಹೋಗಿದ್ನಲ್ವ, ಮಧ್ಯಾಹ್ನ ಟೈಮ್ ಇರಲಿಲ್ಲ, ಅದಕ್ಕೆ ಸಿಂಪಲ್ಲಾಗಿ ಹುಳಿ ಗೊಜ್ಜು ಮಾಡ್ತಾ ಇದ್ದೀನಿ. ಇದು ಬೇಗ ಆಗೋಗುತ್ತೆ, ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಇಲ್ಲಿ ಎಣ್ಣೆ ಆಗೋಗಿದೆ, ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಅನ್ನ ರೆಡಿ ಆಗ್ತಾಯಿದೆ. ಕಾಯಿ ಮೇಲೇ ಬಸಿಬೇಕು, ಇಲ್ಲಾಂದರೆ ನುಣ್ಣಗಾಗ್ಬಿಟ್ರೆ ನಾವು ಮಾಡೋಕ್ಕಾಗಲ್ಲ, ಪುಳಿಯೋಗರೆನ ಚೆನ್ನಾಗಿ ಮಿಕ್ಸ್ ಮಾಡೋಕ್ಕಾಗಲ್ಲ. ಇಲ್ಲಿ ಫಸ್ಟು ನಾನು ಯಾವುದೇ ಚಿತ್ರಾನ್ನ ಆಗಲಿ, ಪುಳಿಯೋಗರೆ ಆಗಲಿ, ಹುಳಿಗೊಜ್ಜಾಗಲಿ, ಏನೇ ಮಾಡಲಿ, ನಾನು ಫಸ್ಟು ಎಣ್ಣೆಗೆ ಕಡಲೆ ಬೀಜ ಹಾಕ್ಬಿಡ್ತೀನಿ. ಅದು ತೆಗೆದ ಮೇಲೆ ನಂತರ ಸಾಸಿವೆ ಹಾಕ್ತೀನಿ. ಮೊದಲೇ ಅದರಲ್ಲೇ ಇದ್ದರೆ ಅದು ಮೆತ್ತಗಾಗ್ಬಿಡುತ್ತೆ, ಅದಕ್ಕೆ ನಾನು ಸೈಡಿಗೆ ಇಟ್ಕೊಂಬಿಡ್ತೀನಿ. ಮತ್ತು ನಾವು ಅನ್ನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋವಾಗ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಇಲ್ಲಿ ಸಾಸಿವೆ ಹಾಕಿದೆ, ಕರಿಬೇವು ಹಾಕಿದೆ, ಇಲ್ಲಿ ಸ್ವಲ್ಪ ಅರಿಶಿನ, ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ಇಲ್ಲಿ ಖಾರದ ಪುಡಿ, ಸಾಂಬಾರು ಪುಡಿ 8 ಸ್ಪೂನ್ ತೊಗೊಂಡಿದ್ದೆ, ಅದು ಹಾಕ್ತಾಯಿದ್ದೀನಿ. ಇಲ್ಲಿ ಹುಣಸೆಹಣ್ಣು ಹೆಚ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸಿಂಪಲ್ಲಾಗಿದೆ ಪುಳಿಯೋಗರೆ, ನೀವು ಒಮ್ಮೆ ಮಾಡಿ ನೋಡಿ. ಇಲ್ಲಿ 9 ಜನ ಕೂಲಿ ಅವ್ರಿಗೆ ಇಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಬನ್ನಿ ನಮ್ಮ ತೋಟಕ್ಕೆ ಎತ್ಕೊಂಡು ಹೋಗೋಣ. ಫ್ರೆಂಡ್ಸ್, ನಮ್ಮೂರಿನಲ್ಲಿ 3 ದಿನಗಳಿಂದ ಸತತವಾಗಿ ಮಳೆ ಸುರಿಯುತ್ತಿರುವುದರಿಂದ ಹೆಚ್ಚು ತೇವಾಂಶ ಇದೆ. ಫ್ರೆಂಡ್ಸ್, ಇಲ್ಲಿ 9 ಜನ ಕೂಲಿ ಅವ್ರಿಗೆ ಪೇಪರ್ಸು ಎತ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ಅವ್ರಿಗೆ ಪುಳಿಯೋಗರೆ ಆಗಲಿ ಚಿತ್ರಾನ್ನ ಆಗಲಿ ಏನೇ ಮಾಡಲಿ, ಸ್ವಲ್ಪ ಚಟ್ನಿ ಇಲ್ಲ ಮಜ್ಜಿಗೆ ಇರಲೇಬೇಕು, ಅದಕ್ಕೆ ಇಲ್ಲಿ ರೆಡಿ ಮಾಡಿದ್ದೀನಿ. ಫ್ರೆಂಡ್ಸ್, ಎಲೆಗಳ ಮೇಲೆ ನೀರು ಇರುವುದರಿಂದ ಕೆಲಸಕ್ಕೆ ಕೆಲಮಟ್ಟಿಗೆ ತೊಂದರೆ ಆದರೂ ಸಹ ಕೂಲಿಯವರು ಅದ್ಯಾವುದನ್ನು ಲೆಕ್ಕಿಸದೆ ಮೈ ಮೇಲೆ ಮಳೆ ನೀರು ಎಲೆಗಳಿಂದ ಬೀಳುತ್ತಿದ್ದರೂ ತಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಮಾಡ್ತಾಯಿದ್ದಾರೆ. ಫ್ರೆಂಡ್ಸ್, ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇಲ್ಲಿ ಅವರು ಊಟಕ್ಕೆ ಕೂತ್ಕೊತಾ ಇದ್ದಾರೆ. ಫ್ರೆಂಡ್ಸ್, ಈ ವಿಡಿಯೋಗೊಂದು ಲೈಕ್ ಮಾಡಿ. ನನ್ನ ಮಗ ಅಲ್ಲಿ ನೋಡಿ, ಸೈಕಲಲ್ಲಿ ಏನು ಆಟ ಆಡ್ತಾಯಿದ್ದಾನೆ, ಮತ್ತೆ ಬರ್ತಾನೆ ಮಜ್ಜಿಗೆ ಹಾಕ್ತಾನೆ. ಇವರು ಹುಳಿ ಗೊಜ್ಜು ಪುಳಿಯೋಗರೆ ಇಡ್ತಾ ಇದ್ದಾರೆ. ಫ್ರೆಂಡ್ಸ್, ನಮ್ಮೂರಿನ ಪಕ್ಕದವರು ಯಾರಾದರೂ ನೋಡ್ತಾ ಇದ್ದರೆ ಮುದ್ದೇನಹಳ್ಳಿಯಲ್ಲಿ ಹೊಸದಾಗಿ ಹಾಸ್ಪಿಟಲ್ ಓಪನ್ ಆಗಿದೆ. ನೆಕ್ಸ್ಟ್ ಮಂತಿಂದ ಎಲ್ಲ ಫ್ರೀಯಾಗಿ ನೋಡ್ತಾರೆ, ಬನ್ನಿ ಯಾರಾದರೂ ನೋಡಿಸ್ಕೋಬೋದು. ಯಾವುದೇ ಕಾಯಿಲೆ ಇದ್ದರೂ ಸಹ ನೋಡ್ತಾರೆ, ಒಂದು ಸರಿ ಮುದ್ದೇನಹಳ್ಳಿಗೆ ಬಂದು ನೋಡ್ಕೊಂಡೋಗಿ. ಫ್ರೆಂಡ್ಸ್, ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ನನ್ನಿಂದ ಏನಾದರೂ ಹೊಸ ವಿಷಯ ತಿಳ್ಕೊಬೇಕಂದ್ರೆ ನನಗೆ ಕಾಮೆಂಟ್ನಲ್ಲಿ ಹೇಳಿ, ನಾನು ಉತ್ತರ ಕೊಡ್ತೀನಿ. ನಮ್ಮ ದ್ರಾಕ್ಷಿ ಬಗ್ಗೆ ಏನೇ ಮಾಹಿತಿ ಬೇಕಂದರೂ ನನಗೆ ಕಾಮೆಂಟ್ನಲ್ಲಿ ತಿಳಿಸಿ, ನಾನು ಉತ್ತರ ಕೊಡ್ತೀನಿ. ಫ್ರೆಂಡ್ಸ್, ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಎರಡು ಕಾಮೆಂಟ್ ಮಾಡಿ, ಪ್ಲೀಸ್ ಎರಡು ಕಾಮೆಂಟ್ ಮಾಡಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ.